ಆಲೋಚನೆಗಳುಂಟು, ನಿಮ್ಮ ವಾಕ್ಯದಲ್ಲಿ ಸಹಾಯಗಳುಂಟು, ನಿಮ್ಮ ವಾಕ್ಯದಲ್ಲಿ ಆರೋಗ್ಯ ಉಂಟು, ನಿಮ್ಮ ವಾಕ್ಯಗಳಲ್ಲಿ ಸಮಾಧಾನ ಉಂಟು, ನಿಮ್ಮ ವಾಕ್ಯದಲ್ಲಿ ಬಿಡುಗಡೆ ಉಂಟು. ದೂತನೋ ಎಂಬಂತೆ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಕಳುಹಿಸಿ ನನ್ನನ್ನು ಬಲಪಡಿಸಿ ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್ ಆಮೇನ್. ಅವೆಲ್ಲ ಕುಳಿತುಕೊಳ್ಳೋಣ. ಇವತ್ತು ಮೂರು ಥರದ ಗುಂಪುಗಳುಂಟು. ಒಂದು ಸಭೆಯನ್ನು ಪ್ರೀತಿಸುವವರು, ಎರಡನೇದು ಪಾಸ್ಟನ್ನು ಪ್ರೀತಿಸುವವರು. ಪಾಸ್ಟ್ರ್ ಏನು ಸ್ಟೈಲ್ ಮಾಡ್ತಾರೋ ಆ ವಿಶ್ವಾಸಿಗಳು ಪಾಸ್ಟರ್ ಸ್ಟೈಲ್ ಹೇಳ್ಕೊಂಡ್ಬಿಟ್ರು. ಅನೇಕರಿಗೆ ಸಭೆ, ನಮ್ಮ ಸಭೆ ಆಮೇನ್ ಬಹಳ ದೊಡ್ಡದು, ಅನೇಕ ಸಭೆನ ಪ್ರೀತಿಸೋರು ಇರ್ತಾರೆ. ಎರಡನೇ ಗುಂಪು ಏನಂತಂದ್ರೆ ಪಾಸ್ಟರ್ನ ಪ್ರೀತಿಸೋರು, ದೇವರೇ ಏನು ಹೇಳಿದ್ರು ಅದಲ್ಲ ಅವರಿಗೆ, ಆಮೇನ್ ಆಗಲ್ಲ ಅವ್ರಿಗೆ. ಎರಡನೇದು ಆದರೆ ನಮ್ಮ ಪಾಸ್ಟ್ ಹೇಳ್ಬಿಟ್ರು ಅಷ್ಟೇ ಮುಗೀತು. ಆದ್ದರಿಂದ ಸಭೆಯನ್ನೇ ಪ್ರೀತಿಸೋರಾಗಿ ಇರಬೇಕು. ಆಮೇನ್ ನಮಗೆ ಸಭೆ ಬೇಕಾ ಬೇಕು, ಸೇವಕರು ಬೇಕಾ ಬೇಕು. ಹಾಗೇನೆ ವಾಕ್ಯವನ್ನು ಪ್ರೀತಿಸೋರಾಗಿರ್ಬೇಕು, ಯಾಕಂದ್ರೆ ವಾಕ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ಯಾಕಂದ್ರೆ ದೇವರು ದೂತನೋ ಎಂಬಂತೆ ಯಾವುದನ್ನು ಕಳಿಸ್ತಾರಂತೆ, ವಾಕ್ಯವನ್ನು ಕಳಿಸ್ತಾರೆ. ಆ ವಾಕ್ಯವು ನಮ್ಮನ್ನು ಏನು ಮಾಡುತ್ತೆ, ನಮ್ಮನ್ನು ಬಲಪಡಿಸುತ್ತೆ, ನಮಗೆ ಸಹಾಯ ನೀಡುತ್ತೆ, ನಮಗೆ ಜಯವನ್ನು ನೀಡುತ್ತೆ. ಯೋಹಾನ ಬರೆದ ಸುವಾರ್ತೆ ನಾವು ಕ್ರಮವಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಅನೇಕ ಸೂತ್ರಗಳು, ಅನೇಕ ಪ್ರಮಾಣಗಳು, ಅನೇಕ ಆಳುಗಳನ್ನು ನಾವು ಒಂದೊಂದು ವಾರ ನಾವು ನೋಡ್ತಾ ಬರ್ತಾ ಇದ್ದೇವೆ. ಎಲ್ಲ ಸಂದೇಶ ನಿಮ್ಗೆ ಅರ್ಥ ಆಯಿತು ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂತಂದರೆ ಒಂದು ಒನ್ ಅವರ್ ಸಂದೇಶದಲ್ಲಿ ನಿಮಗೆ ಏನು ಬೇಕೋ ಅದು ನಿಮ್ಮ ಆತ್ಮಕ್ಕೆ ಸರಿಯಾಗಿ ಪವಿತ್ರಾತ್ಮ ಮಾತಾಡಿರ್ತಾರೆ, ಅದು ನಿಮ್ಮ ಆತ್ಮಕ್ಕೆ ಬಲವಾಗಿರುತ್ತೆ. ಅದೇ ಮೆಸೇಜ್ ಒಂದು 10 ಸತಿ ಕೇಳಿ ಒನ್ ಅವರ್ ಮೆಸೇಜ್ ನಿಮ್ಗೆ ಅರ್ಥ ಆಗಿರುತ್ತೆ. ಅಂತಂದರೆ ಒಬ್ಬ ಮನುಷ್ಯನ ಕೆಪ್ಯಾಸಿಟಿ ಏನಂತಂದರೆ ಅವ್ರಿಗೆ 10 ನಿಮಿಷನೇ ಬೇಕಾಗಿರೋದು, ಆದರೆ ಆ ಕಾಯ್ತಿರ್ತೀವಿ ನೋಡಿ, ಆ ಕಾಯುವಿಕೆನೇ ಬಹಳ ಶ್ರೇಷ್ಠ. ಆದ್ದರಿಂದ ಆ ಒಂದು ಮಾತು ನಿಮ್ಮೊಳಗೆ ಬಂತ, ಅದು ನಿಮಗೆ ಆರೋಗ್ಯ ತರುತ್ತೆ. ಯಾಕಂದರೆ ವಾಕ್ಯದಲ್ಲಿ ಜೀವ ಇದೆ, ವಾಕ್ಯ ಸಾಧಾರಣವಾದಲ್ಲ. ಯಾಕಂದರೆ ಈ ಜಗತ್ತನ್ನೇ ಯಾವುದನ್ನು ದೇವರು ಸೃಷ್ಟಿ ಮಾಡಿದ್ರು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಅದಕ್ಕೆ ಕಡೆಯ ದಿವಸಗಳಲ್ಲಿ ವಾಕ್ಯದ ಬರಗಳು ಬರುತ್ತೆ ಅಂತ ಆಮೇಲೆ ನಾವು ಪ್ರಕಟಣೆ ಬರೆದ ಪುಸ್ತಕ ನೋಡೋದಕ್ಕೆ ಸಾಧ್ಯ. ಅಂದರೆ ವಾಕ್ಯದ ಬರ ಅಂದ್ರೆ ಏನು, ಇವತ್ತು ಅನೇಕರು ವಾಕ್ಯನ ಪ್ರಿಸರ್ವ್ ಮಾಡಿ ಇಟ್ಕೊಳ್ತಿದ್ದಾರೆ. ಇವತ್ತು ಯೂಟ್ಯೂಬಲ್ಲಿ ನೋಡಿದ್ರೆ ಲೆಕ್ಕವಿಲ್ಲದಷ್ಟು ಸಂದೇಶಗಳು, ಲಕ್ಷಾಂತರ ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳಿಗೆ ಕೊರತೆನೇ ಇಲ್ಲ. ಆದರೆ ಆಮೇಲೆ ಬೈಬಲ್ ಎಷ್ಟೋ ಟ್ರಾನ್ಸ್ಲೇಷನ್ಸ್ಗಳೆಲ್ಲ ಇದೆ, ಎಷ್ಟೋ ಸಂದೇಶಗಳಿದೆ. ಆದರೆ ಆಮೇನ್ ಅಲ್ಲಿ ದೇವರು ಏನೇ ಹೇಳಕ್ಕೆ ಬರ್ತಿದ್ದಾರೆ ಅಂತಂದರೆ ದೇವರಿಂದ ಬರುವ ವಾಕ್ಯ ಇರಲ್ಲ. ಅಂದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಪುಸ್ತಕಗಳಿತ್ತು, ಆದರೆ ಅವರಿಗೆ ಬೇಕಾದ ವಾಕ್ಯಗಳು ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಪುಸ್ತಕದಿಂದಲ್ಲ. ನಿಮಗೆ ದೇವರು ಮಾತಾಡಬೇಕು, ದೇವರಾತ್ಮನ ಮುಂದೆ ಮಾತಾಡಬೇಕು. ಯಾಕಂದ್ರೆ ಅವರ ಮಾತು ಏನಿದೆ, ಜೀವ ಇದೆ. ಎಜೆಕೆಲ್ 2:2 ನೋಡಿ, ಬೇಗ ಓದಿ. ಎಜೆಕೆಲ್ ಬರೆದ ಪುಸ್ತಕ 2ನೇ ಅಧ್ಯಾಯ. ಆತನು ಈ ಮಾತನ್ನು ಹೇಳಿದ ಕೂಡಲೇ, ನೋಡಿದ್ರ ದೇವರು ಒಂದು ಮಾತು ನಿಮಗೆ ಹೇಳ್ತಾರೆ ಅಂತಂದ್ರೆ ಹಿಂದೆ ಬ್ಯಾಕಪ್ ಮಾಡಿದಾಗ ಏಷ್ಯಾ 34 ಹೇಳುತ್ತದೆ, ಪವಿತ್ರಾತ್ಮನ ಬ್ಯಾಕಪ್ ಮಾಡ್ತಾರಂತ. ದೇವರಿಂದ ನಿಮಗೊಂದು ಮಾತು ಬಂದಿದ್ದು ನಿಜ ಅಂತಂದ್ರೆ, ದೇವರಿಂದ ನಿಮಗೊಂದು ಪ್ರವಾದನ ಬಂದಿದ್ದು ನಿಜ ಅಂತಂದ್ರೆ, ದೇವರಿಂದ ನಿಮಗೆ ವಾಗ್ದಾನಗಳು ಬಂದಿದ್ದು ಸತ್ಯ ಅಂತಂದ್ರೆ, ನಿಶ್ಚಯವಾಗಿ ಪವಿತ್ರಾತ್ಮನು ಏನ್ ಮಾಡೋದನ್ನು ಗ್ಯಾದರ್ ಮಾಡಿ ಅದನ್ನು ನೆರವೇರಿಸುವಂತ. ಆದ್ರಿಂದ ವಿಶ್ವಾಸಿಗಳು ಆಮೇಲೆ ದೇವರಿಂದ, ದೇವರೇ ನಿನ್ನ ಒಂದು ಮಾತನ್ನು ಕಳುಹಿಸಿ. ಅದಕ್ಕೆ ಸಭೆ ಬರುವಾಗ ದೇವರೇ ಆಮೇಲೆ ನಿಮ್ಮ ಮಾತುಗಳು ನನ್ನನ್ನು ತೃಪ್ತಿ ಪಡಿಸಬೇಕು. ಯಾಕಂದ್ರೆ ಈ ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಈತ ಯಾರು ಅಂತಂದ್ರೆ ರಿಲಿಜಿಯಸ್ ಲೀಡರ್, ಮತಗುರು.
ಮತ್ತೆ ಗುರು ತೃಪ್ತಿ ಇಲ್ಲ, ಎಲ್ಲೋ ಒಂದು ಖಾಲಿ ಖಾಲಿ ಖಾಲಿ, ಒಂದು ಡ್ರೈನೆಸ್. ನಾಲ್ಕನೇ ಅಧ್ಯಾಯದಲ್ಲಿ ನೋಡಿದ್ರೆ ಒಂದು ಪಾಪಿ ಸ್ತ್ರೀ, ಆಕೆ ಪಾಪದಲ್ಲಿ ಏನ್ ಮಾಡ್ತಿದ್ದಾಳೆ, ಮುಳುಗಿ ಹೋಗಿದ್ದಾಳೆ, ಎಲ್ಲೋ ಹುಡುಕ್ತಿದ್ದಾಳೆ. ಆದ್ರೆ ಪಾಪದಲ್ಲಿ ತೃಪ್ತಿ ಇಲ್ಲ, ಮತದಲ್ಲಿಯೂ ತೃಪ್ತಿ ಇಲ್ಲ, ಎಲ್ಲೋ ಒಂದು ಡ್ರೈನೆಸ್. ಆ ಡ್ರೈನೆಸ್ ನ ದೇವರು ಮಾತ್ರನೇ ತುಂಬಿಸೋದಕ್ಕೆ ಸಾಧ್ಯ. ಅದಕ್ಕೆ ಯಾವ್ದೋ ಜೋಕ್ಸು, ಯಾವ್ದೋ ಕಾಮಿಡಿಗಳು ಆ ಸಮಯಕ್ಕೆ ಸ್ವಲ್ಪ ನಗಿಸ್ಬೋದು ಅಷ್ಟೇ ನಿಮಗೆ. ಆದರೆ ದೇವರಿಂದ ನಿಮಗೊಂದು ಮಾತು ಬರಲಿಲ್ಲ ಅಂತಂದ್ರೆ ಈ ಸ್ಪಿರಿಚುವಲ್ ಲೈಫ್ ನಿಮಗೆ ಬೋರ್ ಹೊಡೆಯುತ್ತೆ. ಅದಕ್ಕೆ ವಿಶ್ವಾಸಿಗಳು ಬೆಳಿಬೇಕು. ಈಗ ಗ್ರೂಪ್ಗಳಲ್ಲಿ, ಈಗ ಆಮೇಲೆ ಗ್ರೂಪ್ ತಪ್ಪಲ್ಲ, ಈಗ ಗ್ರೂಪಲ್ಲಿ ನಿಮಗೆ ಆಮೇಲೆ ಒಂದೊಂದು ಇವಾಗ ಪ್ರಾಮಿಸ್ ವರ್ಡ್ ಎಲ್ಲ ಬರುತ್ತಲ್ಲ, ಅದು ಬಂದು ನಿಮಗೆ ಬಿಸ್ಕೆಟ್ ಅಷ್ಟೇನೆ. ಆಮೇಲೆ ನಿಮಗೆ ಬಿಸ್ಕೆಟ್ ಹೊಟ್ಟೆ ತುಂಬಲ್ಲ. ಅದಕ್ಕೆ ಅನೇಕ ವಿಶ್ವಾಸಿಗಳು ಬಿಸ್ಕೆಟ್ ತಿಂದು ಬದುಕ್ತಿದ್ದಾರೆ. ಕ್ಯಾಲೆಂಡರ್ ವಾಕ್ಯಗಳಲ್ಲಿ, ಕ್ಯಾಲೆಂಡರ್ ವಾಕ್ಯ ಬೆಳಗ್ಗೆ ಇದ್ರ ಬೈಬಲ್ ಓದೋ ಇಲ್ಲೋ ಕ್ಯಾಲೆಂಡರ್ ಇರುತ್ತೆ ಯಾವ ದಿನ, ಆಮೇಲೆ ಆ ದಿನದ ಕ್ಯಾಲೆಂಡರ್ ಏನ್ ಮಾಡ್ತಾರೆ, ವಾಕ್ಯ ಓದ್ತಾರೆ, ಹೋಗ್ತಿರ್ತಾರೆ. ಆತ್ಮ ಬಲಹೀನವಾಗಿದೆ. ಲೂಕನ ಬರೆದ ಸುವಾರ್ತೆ 1:82 ಹೇಳುತ್ತೆ, ಆ ಬಾಲಕನು ಆತ್ಮದೇನೇನು ಬಲವುಳ್ಳವನಾದನು. ಅದಕ್ಕೆ ವಿಶ್ವಾಸಿಗಳು ಹಾಗಾದ್ರೆ ಅದೆಲ್ಲ ಬೇಕಾ, ಅದು ಬೇಕು, ಬಿಸ್ಕೆಟ್ ಬೇಕಾ, ಬೇಡ, ಟೀ ಬೇಕು, ಬಿಸ್ಕೆಟ್ ಬೇಕು. ಆದರೆ ಅದು ನಿಮ್ಮ ಆತ್ಮವನ್ನು ಬಲಪಡಿಸೋದಿಲ್ಲ, ಇದು ಕಡೆಗಳಿಗೆ. ವಿಶ್ವಾಸಿಗಳು ಆತ್ಮದಲ್ಲಿ ಬಲಗೊಳ್ಬೇಕು. ಯಾಕಂದ್ರೆ ಈ ಜಗತ್ತೇ ಪ್ರಶ್ನೆಗಳು ದಿನೇ ದಿನೇ ಮನುಷ್ಯನ ಪ್ರಶ್ನೆಗಳು ಕಾಡ್ತಿದೆ. ಇಲ್ಲಿ ನಾನು ನಿಕೋದೇಮನು ಈತ ಯೇಸು ಕ್ರಿಸ್ತನ ಏನ್ ನೋಡಿದನು, ನೋಡಿ ಹೋಗೋಣ. ಪರಿಸಾಯಲ್ಲಿ ಯಹೂದ್ಯರ ಹಿರಿಯ ಸಭೆಯಾದ ನಿಕೋದೇಮನೆಂಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ ನೀನು ದೇವರ ಕಡೆಯಿಂದ ಬಂದ್ರೆ. ಇಲ್ಲಿ ಯೇಸು ಸ್ವಾಮಿ ಎಜುಕೇಶನ್ ನೋಡ್ಲಿಲ್ಲ, ಯೇಸು ಸ್ವಾಮಿ ಯಾವ ವಸ್ತ್ರಗಳನ್ನ ಹಾಕೊಂಡಿದ್ದಾರೆ ಅಂತ ನೋಡ್ಲಿಲ್ಲ, ಯೇಸು ಸ್ವಾಮಿ ಯಾವ ಕಾರಲ್ಲಿ ಬಂದ್ರು ಅಂತ ನೋಡ್ಲಿಲ್ಲ, ಯೇಸು ಸ್ವಾಮಿ ಎಷ್ಟು ಐಶ್ವರ್ಯದ ಬಟ್ಟೆಗಳನ್ನ ಹಾಕೊಂಡಿದ್ದಾರೆ ಅಂತ ನೋಡ್ಲಿಲ್ಲ. ಯೇಸು ಸ್ವಾಮಿ ಹತ್ರ ನಿಕೋದೇಮೇ ನೋಡಿದ ಅಂತಂದ್ರೆ ಎಜುಕೇಶನ್ ಸರ್ಟಿಫಿಕೇಟು PhDಯೋ ಅಲ್ಲ, ಏನ್ ನೋಡಿದನು, ದೇವರಿದ್ದಾನೆ ಎಂಬುದನ್ನು ನೋಡಿದನು. ಹಾಗಾದ್ರೆ ಅವನು ಒಬ್ಬ ವ್ಯಕ್ತಿ ಹತ್ರ ಆಮೇಲೆ ನಿಜವಾದ ಐಶ್ವರ್ಯ ಏನು, ನಿಜವಾದ ಆಶೀರ್ವಾದ ಏನು, ದೇವರಿರ್ಬೇಕು. ಅದಕ್ಕೆ ಆ ದೇವರಿರೋದನ್ನ ಆತನ ನೋಡಿದಕ್ಕೇನೆ ಆತನು ಟೀಚರ್ ಆಗಿದ್ರು ಕೂಡ ಈಗ ಎಲ್ಲಿ ಬರ್ತಿದ್ದಾನೆ ಈಗ ಆತನ ಹುಡುಕಿ. ಯಾಕಂದ್ರೆ ಎಲ್ಲರೂ ಹೃದಯದಲ್ಲಿ ಕೂಡ ಒಂದು ಆಸೆ ಇದೆ ನೋಡಿ. ಯಾವತ್ತು ನಾನು ಹೇಳ್ತೇನೆ, ಯಾವಾಗಲೂ ನಿಮ್ಮೊಳಗಿಂದ ಬರುತ್ತೆ ನೋಡಿ ದಾಹಗಳು, ನಿಮ್ಮೊಳಗಿಂದ ಬರುತ್ತೆ ನೋಡಿ ಪ್ರೇರೇಪಣೆಗಳು, ಅದು ಯಾವತ್ತಿಗೂ 100% ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಮನುಷ್ಯನ ದೇವರು ಏನ್ ಮಾಡಿದ್ರೆ ಎಲ್ಲರೂ ವೈಯಕ್ತಿಕವಾಗಿ ಸೃಷ್ಟಿ ಮಾಡಿದ್ದಾರೆ. ಈಗ ನೀವೆಲ್ಲ ಆರಾಮ ಮಾಡ್ತಿರ್ತೀರ ಸಭೆಯಲ್ಲಿ, ನಾ ದೇವರಿಗೊಂದು ಗುಂಪಾಗಿ ಒಂದು ಶಬ್ದ ಕೇಳಲ್ಲ, ದೇವರಿಗೊಂದು ಪ್ರತಿಯೊಬ್ಬನ ಹೃದಯದ ಮಿಡಿತಗಳನ್ನ ಆತನ ಯಾವ ಯೋಚನೆಯಿಂದ ಆರಾಧನೆ ಮಾಡ್ತಿದ್ದಾನೆ ಎಂಬುದನ್ನ ದೇವರು ಗಮನಿಸುವನಾಗಿದ್ದಾನೆ. ಈಗ ನಾವು ಆರಾಮ ಮಾಡೋ ಎಲ್ಲ ಕೇಳ್ತಿರ್ತಾರೆ, ಎಲ್ಲ ಹಾಡು ಅನ್ಕೊಳ್ತೀವಿ, ಎಲ್ಲ ಹಾಡಾಡ್ತಾ ಇದ್ದಾರೆ ಅಂತ ಇಲ್ಲ. ಎಲ್ಲರ ಹೃದಯವನ್ನು ದೇವರು ಬಲ್ಲಾತನಾಗಿದ್ದಾನೆ. ಹಾಗೇನೆ ದೇವನ್ನ ಅಟ್ರಾಕ್ಟ್ ಮಾಡೋದು ಯಾವ್ದು ಗೊತ್ತಾ, ನಿಮ್ ಎಲ್ಲ ಮನುಷ್ಯ ಯಾವ ಜಾತಿ ಆಗಿರ್ಬೋದು, ಆ ಒಬ್ಬ ಮನುಷ್ಯನ ಆತನಿಗೂ ಒಂದು ಯೋಚಿಸುವ ಸಾಮರ್ಥ್ಯ ಇದೆ, ಅವನ ಹೃದಯದಲ್ಲಿ ಬರೋದು ಬರುತ್ತೆ ನೋಡಿ, ಅದು ದೇವನ್ನ ಅಟ್ರಾಕ್ಟ್ ಮಾಡುತ್ತೆ. ದೇವರ ಆಮೇಲೆ ಯಾರನ್ನೋ ನೋಡಿ, ಯಾರೋ ಮಾಡಿದ್ರು ನಾನು ಮಾಡ್ತೀನಿ, ಅಷ್ಟು ಸಕ್ಸಸ್ ಇಲ್ಲ. ಅದಕ್ಕೆ ಅನೇಕರು ಸ್ಪಿರಿಚುವಲಿಟಿ ಯಾಕೆ ಬೋರ್ ಹೋಗಿರೋದು ಗೊತ್ತಾ, ನೀವು ಈಗ ಮಾಡಿ ಈಗ ಮಾಡಿ ಈಗ ಮಾಡಿ ಈಗ ಮಾಡಿ ಅನೇಕರು ಕೇಳಿ ಮಾಡೋದ್ರಿಂದ ಆಮೇಲೆ ಅಷ್ಟೊಂದು ಎಫೆಕ್ಟ್ ಆಗಿರಲ್ಲ. ಆದ್ರೆ ಕೇಳ್ತಾ ಇರುವಾಗಲೇ ಪವಿತ್ರಾತ್ಮನನ್ನು ಪ್ರೇರೇಪಿಸುವಾಗ ನೀವು ಯಾರನ್ನು ಕೇಳಿದ್ರೆ ನೀವು ಖುದ್ದಾಗಿ ನಿಮ್ಮ ಹೃದಯಕ್ಕೆ ಬಂದದನ್ನ ನೀವು ಮಾಡ್ತಾರೆ ನೋಡಿ, ಅದು ದೇವರ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದು. ಅಣ್ಣನ ಪ್ರಾರ್ಥನೆ ಆಕೆ ಯಾರೋ ಪ್ರಾರ್ಥನೆ ಮೆಸೇಜ್ ಕೇಳಿ ಪ್ರಾರ್ಥನೆ ಮಾಡಲಿಲ್ಲ, ತನ್ನ ಹೃದಯದಲ್ಲಿ ಪ್ರೇರೇಪಣೆಯಾಗಿ ವೈಯಕ್ತಿಕವಾಗಿ ಆಲಯಕ್ಕೆ ಬಂದು ಆಕೆ ಪ್ರಾರ್ಥನೆ ಸೇವಕರಿಗೆ ಇಷ್ಟ ಆಗಲಿಲ್ಲ. ಏನಿಗೆ ಇಷ್ಟನೇ ಅಮ್ಮ ಮಾಡೋ ಪ್ರಾರ್ಥನೆ ಹೇಗಿತ್ತು, ಏನಮ್ಮ ಕುಡಿದು ಬಂದಿದೆಯಾ, ಮತ್ತಳಾಗಿದೆಯಾ, ಯಾಕಂದ್ರೆ ಆಕೆ ಒಳಗೆ ಹೆಂಗೆ ಅಂತದು
ಅನೇಕರು ನೀವು ಮಾಡಬಾರದು. ಜನಗಳಿಗೆ ಅದು ಉಚಿತವಾಗಿರಬೇಕು, ಉಚಿತವಾಗಿ ಇರಬಹುದು. ಆದ ದೇವರ ದೃಷ್ಟಿ ಅದು ಶ್ರೇಷ್ಠವಾದದ್ದು. ಅದಕ್ಕೇನೆ ಅನ್ನ ಬಂದು 5 ವರ್ಷ 15 ವರ್ಷ ಪ್ರಾರ್ಥನೆ ಮಾಡಿಲ್ಲ, ಒಂದೇ ಒಂದು ಪ್ರಾರ್ಥನೆ, ಒಂದೇ ಒಂದು ಪ್ರೇರೇಪಣೆ. ಎಲ್ಲರಲ್ಲೂ ಇದೆ, ನಿಮ್ಮಲ್ಲೂ ಇದೆ. ನಿಮ್ಮಲ್ಲಿ ಏನೇನು ಮಾಡ್ಬೇಕನ್ನೋ ಒಂದು ಆಸೆ ಬರುತ್ತಲ್ಲ, ಅದನ್ನ ಇಮ್ಮಿಡಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾಕಂದ್ರೆ ಅದನ್ನೇ ದೇವರದನ್ನ ಗೆಲ್ಲೋದು. ನಿಕೋದೇಮ್ ಬಂದು ಒಂದು ಗುಂಪನ ಕರ್ಕೊಂಡ್ಬಂದಿಲ್ಲ, ಒಂಟಿಯಾಗಿ ಬಂದ. ದೇವರಿಗೆ ಗುಂಪು ಬೇಡ, ದೇವರ ಗ್ರೂಪ್ ಇಷ್ಟಪಡೋಣ, ದೇವರಿಗೆ ಒಂಟಿ ಮನುಷ್ಯ ಬೇಕು. ಯೆಶಾಯ 51:2 ಹೇಳುತ್ತೆ, ಅಬ್ರಹಾಮನು ಒಂಟಿಯಾಗಿರುವಾಗ. ಅದಕ್ಕೆ ಒಂಟಿ ಸಿಗ್ಬೇಕು ದೇವರಿಗೆ. ನಾವೆಲ್ಲ ಬರೀ ಗ್ರೂಪಲ್ಲೇ ಇದೀವಿ ಜಾಸ್ತಿ. ನೀವು ಒಂಟಿಗೆ ಕೂತ್ಕೊಂಡು ನೋಡಿ, ನಿಮ್ಮ ಮೈಂಡ್ ಬಹಳ ಓಡುತ್ತೆ. ಆದ್ರೆ ಗುಂಪಲ್ಲಿ ಕೂತು ನೋಡಿ, ಎಲ್ಲರ ಮೈಂಡ್ ನಿಮ್ಮಲ್ಲಿ ಓಡ್ತಿರುತ್ತೆ. ಅದಕ್ಕೆ ಇವತ್ತು ಮನುಷ್ಯ ಏನು ಸಿಗ್ತಾ ಇಲ್ಲ, ಒಂಟಿಯಾಗಿ ಸಿಗ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಮೊಬೈಲ್ ಮೊಬೈಲ್ ಜೊತೆಗೆ ಇರೋದು. ಆಮೇಲೆ ಏನೇನು ಗ್ರೂಪಲ್ಲಿ ಏನಿದ್ದೀವಿ, ನಮ್ಮ ಫ್ರೆಂಡ್ಸ್ ಏನು ಮಾಡಿದ್ರು, ಆಮೇಲೆ ಎಲ್ಲ ಏನೇನಿದೆ. ಆ ಯಾರು ಆ ಒಂಟಿಯಾಗಿ ದೇವರ ಒಂದಿಗೆ ಸಮಯವನ್ನು ಕಳೀತಿರೋ, ಅದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ. ಯಾಕಂದ್ರೆ ನಿಮ್ಮಲ್ಲಿ ಆಗುವ ಪ್ರೇರೇಪಣೆ ಅದು ದೇವರಿಂದ, ಅದು ಪ್ರೇರೇಪಿಸ್ತಾರೆ ದೇವರು. ಎಲ್ಲರಲ್ಲೂ ಸಾಮರ್ಥ್ಯ ಇದೆ. ಯಾಕಂದ್ರೆ ಇವತ್ತು ಮನುಷ್ಯನ ಸ್ಪಿರಿಚುಯಾಲಿಟಿನ ಸ್ಟಾಪ್ ಮಾಡೋದು ಯಾವುದು? ಪ್ರಶ್ನೆಗಳೇ. ಯಾಕಂದ್ರೆ ಇತನ ಬಂದು ಪ್ರಶ್ನೆ ಕೇಳ್ತಿದ್ದಾನೆ. ಯಾಕಂದ್ರೆ ಆತನ ಏನಿಲ್ಲ, ತೃಪ್ತಿ ಇಲ್ಲ. ಈಗ ಸಮೀಪದಲ್ಲಿ ಕೂಡ ಒಂದು ಬ್ರದರ್, ಒಳ್ಳೆ ಬ್ರದರ್ ನೋಡಿ, ಎಲ್ರಿಗೂ ಐ ಮೀನ್ ಎಲ್ರಿಗೂ ಏನೋ ಒಂದು ತಡೆ, ಏನೋ ಒಂದು ಪ್ರಶ್ನೆಗಳು ಸಿಗಲ್ಲ, ಅದು ಉತ್ತರಗಳು ಸಿಗಲ್ಲ ಅನೇಕ ಸಮಯ. ಆದರೆ ಉತ್ತರ ಸಿಕ್ಬಿಟ್ರೆ ಲಂಗ್ ಅಂತ ಇಟ್ಕೊಂಡ್ಬಿಡ್ತಾರೆ. ಅವ್ರನ್ನ ಏನ್ ಮಾಡೋಕ್ಕಾಗಲ್ಲ, ಅವನ್ನ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲರೂ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಈಗ ನೋಡಿ, ಮಕ್ಕಳು ಹುಟ್ಟಿದ ತಕ್ಷಣನೇ ಅವ್ರೇನ್ ಮಾಡ್ತಾರೆ, ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಮಕ್ಕಳು ಬಾಯಿ ಸುಮ್ಮನೆ ಇರಲ್ಲ, ಅದ್ಯಾಕೆ ಬಂತು, ಇದ್ಯಾಕೆ ಬಂತು, ಇಲ್ಲಿ ಯಾಕೆ ಹೋಯ್ತು, ಅದ್ಯಾಕೆ ಕೇಳ್ತಾ ಇರ್ತಾರಲ್ವಾ. ನಾವೇನ್ ಮಾಡ್ತೀವಿ, ಏನೋ ಒಂದು ಮ್ಯಾನೇಜ್ ಮಾಡೋದಕ್ಕೆ ಏನೋ ಒಂದು ಸುಳ್ಳು ಕೊಳ್ಳ ಹೇಳೋ, ಅವ್ರು ಬಾಯಿ ಮುಚ್ಚಿಸ್ಬಿಡ್ತೀವಿ. ಆದ್ರೆ ಅದೇ ಮಕ್ಕಳು 19 ವಯಸ್ಸು ಮೇಲೆ ಪ್ರಶ್ನೆ ಕೇಳ್ತಾರೆ ನೋಡಿ, ಅವ್ರ ಬಾಯಿ ಮುಚ್ಚಕ್ ಆಗಲ್ಲ. ಅದಕ್ಕೆ ರಿಯಲ್ ಜೆನ್ಯುನಿಟಿ ಆಮೇನ್ ಮಕ್ಕಳಲ್ಲಿ ನೀವು ನೋಡ್ಬೇಕಂತಂದ್ರೆ 18 ವರ್ಷ ಆದ್ಮೇಲೆ ನೋಡೋಕ್ ಸಾಧ್ಯ. ನನ್ನ ಮಗಳು ಎಷ್ಟು ಚೆನ್ನಾಗಿ ಬೈಬಲ್ ಓದ್ತಾರೆ ಗೊತ್ತಾ? ನಿನ್ ಮಗಳು ಚಿಕ್ಕವಳಗೆ ಓದ್ತಿದ್ರೆ ಕರೆಕ್ಟ್, ಆದ್ರೆ 18 ವಯಸ್ಸು ನೋಡಿ, ಆಮೇಲೆ ಅದೇ ಮಗಳು ಬೈಬಲ್ ಬೇಡ ಅಂತಾಳೆ. ಕಾರಣ ಏನಂತಂದ್ರೆ, ಅವರಿಗೆ ಬೆಳೀತಾ ಬೆಳೀತಾ ಬರುವ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾಗಿದೆ. ಹಾಗೇನೇ ವಿಶ್ವಾಸಿಗಳು ಜೀವನದಲ್ಲಿ ಕೂಡ ನಿಮಗೂ ಕೂಡ ನಾವು ಚೆನ್ನಾಗಿ ಬೆಳೆದ್ಬಿಡಿ ಅನ್ಕೊಂಬೇಡಿ. ನೀವು ಅನ್ಕೊಂಡದಕ್ಕೆ ಉಲ್ಟಾ ಹೋಗ್ತದೇ ಸಮಯ, ಸರಿಯಾದ ಸರಿಯಾದ ಸಮಯ ಸಿಗಲಿಲ್ಲ ಅಂತಂದ್ರೆ ನಿಮ್ಮ ಆಧ್ಯಾತ್ಮಿಕ ಸ್ಟಾಪ್ ಆಗುತ್ತೆ. ಅದಕ್ಕೆ ಅನೇಕ ವಿಶ್ವಾಸಿ ಜೀವನದಲ್ಲಿ ಯಾಕೆ ಅನೇಕ ಜೀವನದಲ್ಲಿ ಕಷ್ಟ ನೋವು ವೇದನೆಗಳು ಅಂತಂದ್ರೆ, ಜಸ್ಟ್ ಈಗ ಬೈಬಲ್ ಸ್ಟಡಿ ನೋಡಿ, ಭಾನುವಾರ ನೋಡಿ. ಯಾಕೆ ಅಂದ್ರೆ ಬೈಬಲ್ ಹೇಳುತ್ತೆ ಅನೇಕರ ಸಾಕ್ಷಿಗಳು ಬಹಳ ಮುಖ್ಯ. ಸಿಂಪಲ್ ಇಷ್ಟೇನೆ, ದೇವರಿಗೊಂದು ಸಮಯ. ಆಮೇನ್. ಆ ಬೆಳವಣಿಗೆ, ಆ ವಾಕ್ಯ, ದಾಹ, ಬರೀ ಬಿಸ್ಕೆಟ್ ತಿನ್ಕೊಂಡೇ ಬಾಳ್ತಿದ್ದಾರೆ. ನಾನು ಅದನ್ನು ಬೆಳಿಬೇಕು. ಕಡೆ ದಿವಸಗಳಲ್ಲಿ ಕಳ್ಳ ಬೋಧನೆಗಳು, ರಾಂಗ್ ಕ್ವೆಶನ್ಸ್, ರಾಂಗ್ ಥಾಟ್ಸ್ ಅನೇಕರನ್ನ ಇಂಚಾರು ಅಂತ ಮಾಡುತ್ತದೆ. ಅದಕ್ಕೆ ವಾಕ್ಯದ ಬೆಳಕು ಬಹಳ ಮುಖ್ಯ. ನೋಡಿ, ಏನೇ ಉತ್ತರ ನೋಡಿ, ಏನೇ ಸಮಸ್ಯೆ ಬರಲಿ, ಯಾಕೆ ದೇವ್ರಿಗೆ ಮಾಡಿದ್ರು ನೋಡಿ, ಯಾಕೆ ದೇವ್ರಿಗೆ ಮಾಡಿದ್ರು, ದೇವ್ರ ಬಗ್ಗೆ ಸರಿಯಾಗಿ ಬೆಳಕಿಲ್ಲ. ದೇವ್ರ ಕೆಟ್ಟದಕ್ಕೆ ಕಾರಣ ನಾನ. ನೋಡಿ, ಒಂದು ಒಳ್ಳೆ ಬ್ರದರ್, ಪಾಪ ಅವ್ರಿಗೆ ಅವರು ಅಷ್ಟೊಂದು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಪಾಸ್ಟರ್ ನನಗೆ ಸುಮಾರು ವರ್ಷದಿಂದ ಇದೊಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ, ನನಗೆ ಇದೊಂದು ಉತ್ತರ ಸಿಗ್ತಲ್ಲ, ನನಗೆ ಸ್ವಲ್ಪ ಹೇಳ್ಕೊಡಿ ಅಂತ. ಏನಪ್ಪ ಅಂತ ಅವ್ರು ಹೇಳಿದ್ರು, ಯಾಕಂದ್ರೆ ನಾವೇನು ವಿದ್ವಾನ ಅಲ್ಲ, ಪವಿತ್ರ ಅಂತ ನಮಗೆ ಆ ಬೆಳೆ ಕೊಟ್ಟಿರ್ತಾರೆ. ನಮಗೆ ಆನ್ಸರ್ ಹೇಳಿಕೆಂದ್ರೆ ದೇವರು ಅಂತ ವ್ಯಕ್ತಿಯನ್ನು ಮೀಟ್ ಮಾಡಿಸೋದು. ನಮಗೆ ಆನ್ಸರ್ ಬೇಕಂದ್ರೆ ಅಂತ ವ್ಯಕ್ತಿ ಬೇರೆ ಯಾರು ಹೋಗ್ಬಿಡ್ತಾರೆ. ಅದಕ್ಕೆ ಆ ವ್ಯಕ್ತಿ ಕೇಳಿದ್ರು, ಯೇಸು ಸ್ವಾಮಿನ ಏರೋದ್ರ ಮುಂದೆ ನಿಂತಾಗ ಏರೋದ್ರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ, ಆದ್ರೆ ಯೇಸು ಸ್ವಾಮಿ ಮಾತಾಡಲೇ ಇಲ್ಲ ಯಾಕೆ ಅಂದ್ರು. ನೋಡಿ, ಎಲ್ಲೆಲ್ಲ ಪ್ರಶ್ನೆಗಳು ತೆಗಿತಾರೆ, ನೀವು ತೆಗಿತೀರಾ? ಎಲ್ಲಮ್ಮ ಟೈಮ್ ಇಲ್ಲ ಪಾಸ್ಟರ್, ಎಲ್ಲಿ ಬೈಬಲ್? ಪಾಪ ಇನ್ನೂ ದೀಕ್ಷಾಸನ ತಗೊಂಡಿಲ್ಲ, ದೀಕ್ಷಾಸನ ತಗೊಳ್ಬೇಕಾದ ಏನೋ ಒಂದು ಪ್ರಶ್ನೆ ಕಾಡ್ತಾ ಇದೆ.
ಯಾವುದೋ ಒಂದು ವಾಕ್ಯ ಅದು ಲೋಕ ಅದು ಅಧ್ಯಾಯ ಬೇರೆ ಹೇಳಿ ಕರೆಕ್ಟ್ ಆಗಿ ಹೇಳ್ತೀವಿ. ಪಾಪ ಒಳ್ಳೆ ವ್ಯಕ್ತಿ ಅಂದ್ರೆ ದಾಹ ಉಳ್ಳ ವ್ಯಕ್ತಿ. ಅವ್ರು ಹೇಳಿದ್ರು ದೇವರು ಏರೋಗ್ಯರು ಅಷ್ಟು ಕೇಳ್ತಾ ಇದ್ದಾನೆ, ಅದು ಯೇಸುವನ್ನ ಏನ್ ಏನ್ ಮಾಡಿಲ್ಲ, ಮಾತಾಡಲಿಲ್ಲ, ಮೌನವಾಗಿದ್ದಲ್ಲ. ಯಾಕೆ ಹಾಗೆ ಸಿಂಪಲ್ ಆಗಿ ಹೇಳಿದೆ, ಯಾಕಂದ್ರೆ ಯಾಕಂದ್ರೆ ಎಲ್ಲರಲ್ಲೂ ದೇವ್ರು ಏನ್ ಮಾಡಿದ್ದಾರೆ, ಎಲ್ಲರ ಹೃದಯವನ್ನ ದೇವರು ಬಯಲಾಗ್ತಾನ. ಸುಮ್ಮನೆ ಎಲ್ರಿಗೂ ದೇವರು ಉತ್ತರ ಕೊಡಲ್ಲ, ಯಾಕಂದ್ರೆ ಬರಲ್ಲ. ಯಾಕಂದ್ರೆ ಕಠಿಣವಾಗಿದೆ, ಎಲ್ರಿಗೂ ದೇವರು ಆರಿಸಿಕೊಳ್ಳೋ ಸಾಮರ್ಥ್ಯ ಕೊಟ್ಟಿದ್ದಾರೆ. ಆತನ ಬರುವನ ಬರೋದಿಲ್ಲವೋ ದೇವರು ಚೆನ್ನಾಗಿ ಕೊಟ್ಟು ಪಿಲಾತನ ಕೈ ತೊಳ್ಕೊಂಡ್ಬಿಟ್ಟ, ಯಾಕಂದ್ರೆ ಸಾಕು ಇಲ್ಲಿಗೆ ಸಾಕು. ಅದಕ್ಕೆ ನೀವು ಎಲ್ಲಿವರೆಗೂ ನಿಮ್ಮ ಹೃದಯ ತೆರೆದಿರುತ್ತೋ, ಎಲ್ಲಿವರೆಗೂ ನೀವು ದಾಹವುಳ್ಳವರಾಗಿರ್ತೀರೋ ಅಲ್ಲಿವರೆಗೂ ದೇವರು ನಿಮ್ಗೆ ಎತ್ತುಗಳನ್ನ ಕೊಡಲು ಸಾಧ್ಯ. ಎಲ್ರಿಗೂ ಎಲ್ಲ ಸಂದೇಶ ಹೋಗುವ, ಯಾಕಂದ್ರೆ ಪ್ರಶ್ನೆಗಳಿದೆಯಾ ಇಲ್ವಾ? ಯಾಕಂದ್ರೆ ಜಗತ್ತಲ್ಲಿ ಹೋಗುವಾಗ ಅನೇಕ ಅನೇಕ ಪ್ರಶ್ನೆಗಳು ಕೇಳ್ತಿರ್ತಾರೆ. ಅದಕ್ಕೆ ನಿಮಗೆ ನಾವೇ ಪ್ರಶ್ನೆ ಹಾಕ್ಬಿಟ್ಟು ನಿಮಗೆ ನಾವೇ ಉತ್ತರ ಕೊಟ್ಬಿಡ್ತೀವಿ. ನಾಳೆ ಒಂದು ನಿಮಗೆ ಪ್ರಶ್ನೆ ಬರುವಾಗ ಆಲ್ರೆಡಿ ಆನ್ಸರ್ ಬಂದ್ಬಿಡ್ತು. ಯಾಕಂದ್ರೆ ಈ ತಂಗ್ ಕೂಡ ಏನ್ ಮಾಡ್ತೀನಿ, ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಎರಡನೇದಾಗಿ ಒಬ್ಬರು ಅನ್ಯರು ಅವರು ಒಂದು ಪ್ರಶ್ನೆ ಕೇಳಿದ್ರು. ಅವ್ರು ಹೇಳಿದ್ರು, ಪಾಸ್ಟರ್ ನ್ಯಾಯವಾಗಿ ನೀವು ಹೇಳ್ತೀರ, ಬೈಬಲ್ ಹೇಳ್ತಾ ದೇವ್ರ ನೀತಿ ನ್ಯಾಯ ಧರ್ಮವನ್ನು ಆಚರಿಸಿರಿ ಪ್ರೀತಿಸಿರಿ ಇದೆಲ್ಲ ನೀವು ಹೇಳ್ತೀರಾ, ಆದ್ರೆ ಜಗತ್ತಲ್ಲಿ ಮೋಸ ಮಾಡೋನು ಅನ್ಯಾಯ ಮಾಡೋನು ಚೆನ್ನಾಗಿದ್ದಾನೆ, ಆದ್ರೆ ನ್ಯಾಯವಾಗಿ ನಡ್ಕೊಂಡ್ರು ಜೀವನದಲ್ಲಿ ಬರೀ ಕಷ್ಟಗಳೇ ಅನುಭವಿಸಿದಾರಲ್ಲ, ಯಾಕೆ? ಹಾಗಾದ್ರೆ ದೇವ್ರ ಹಾಗಾದ್ರೆ ದೇವ್ರ ಕಾರ್ಯ ಮಾಡ್ತಾನಲ್ಲ ಅಂತ ಪ್ರಶ್ನೆ ಬಂದಿದೆ ನೋಡಿ. ಕೇಳುವಾಗ ನಾವ್ಯಾವುದೋ ಪುಸ್ತಕಗಳ ಓದ್ಬಿಡು ವಿದ್ವಾನ್ಗಳಲ್ಲ, ಅದಕ್ಕೆ ದೇವರು ನಮಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಅವಾಗ ಸಿಂಪಲ್ ಆಗಿ ಒಂದು ಉತ್ತರ ಕೊಟ್ಟವ್ರಿಗೆ ಏನಂತಂದ್ರೆ, ಈಗ ನೀವು ರೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ಕಾಲು ಕಲ್ಲಿಗೆ ಎಡವಿಬಿಡುತ್ತೆ. ಈಗ ನಿಮ್ಮ ಕಾಲು ನೀವು ಕಲ್ಲಿಗೆ ಎಡುವುದರಿಂದ ನಿಮ್ಮ ಉಗುರು ಏನಾಗಿದೆ, ಏಟ್ ಬಿದ್ದು ಈಗ ರಕ್ತ ಬರ್ತಾ ಇದೆ. ನೋವಾಗುತ್ತಾ ನೋವಾಗಲ್ವಾ? ಆ ನೋವು ಜೀವ ಜೀವ ಅಂದ್ರೆ ನೆಡಿದೆ ಬರಲ್ಲ, ಆದ್ರೆ ನೋವು ಎಷ್ಟು ದೂರ ಇರುತ್ತೆ? ಅದು ಒಂದು ವಾರ.